ಬೆಂಗಳೂರಿನ ಭೂಗತ ಲೋಕದ ಸಿಂಹಾಸನಕ್ಕಾಗಿ ನಡೆದ ಕಾಳಗದ ಕತೆ ಅಂಡರ್ವರ್ಲ್ಡ್ ಫ್ಲ್ಯಾಶ್ ಬ್ಯಾಕ್ ಗೆ ಸ್ವಾಗತ. ನಾನು ಹಮಿದ್ ಪಾಳ್ಯ. ಡೆಡ್ಲಿ ಸೋಮ ಬೆಂಗಳೂರು ಭೂಗತ ಲೋಕದಲ್ಲಿ ಉಲ್ಕೆಯಂತೆ ಬಂದು ಉಲ್ಕೆಯಂತೆ ಮರೆಯಾಗಿ ಹೋದ ಪಾತಕಿಯಾತ. ಅಂಡರ್ವರ್ಲ್ಡ್ ಫ್ಲ್ಯಾಶ್ ಬ್ಯಾಕ್ ನಲ್ಲಿ ಶುರುವಾಗಿರುವ ಡೆಡ್ಲಿ ಸೋಮನ ಪ್ರವರದ ಕತೆ ಈಗ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ನಿಂತಿದೆ. ತೀರಾ ಅನಿರೀಕ್ಷಿತವಾಗಿ ಅವನ ಜೀವದ ಗೆಳೆಯ ಟೀಮ್ನ ಟಫ್ ಫೈಟರ್ ಬಿಡ್ಡನನ್ನ ಶತ್ರು ಪಡೆ ಕತ್ತರಿಸಿ ಬಿಸಾಕಿತ್ತು. ಜೈಲಿನ ಒಳಗೆ ಕುಳಿತಿದ್ದ ಸೋಮನ ಬ್ಯಾರಕ್ನ ಗೋಡೆಗಳು ಅದುರಿ ಹೋಗುವಂತೆ ಆಕ್ರಂದನ ಹೊರಿಸಿದ್ದ. ದುಃಖ ಆಗಿದ್ದು ಸಹಜ, ಆದರೆ ಆತ ಸೇಡು ತೀರಿಸಿಕೊಳ್ಳಲು ಹೊರಟ ರೀತಿ ಮಾತ್ರ ಇಡೀ ಬೆಂಗಳೂರು ಅಂಡರ್ ವರ್ಲ್ಡ್ನನ್ನೇ ಬೆಚ್ಚಿ ಬೆಳೆಸಿತ್ತು. ಸೋಮನ್ ಕಾಟ ನಮಗೆ ನೋಡೋಕ್ಕಾಯ್ತಾ ಇಲ್ಲ ಜೈಲಲ್ಲಿ. ಊಟ ಬಿಟ್ಬಿಟ್ರು, ಊಟ ಮಾಡೋದು ಬಿಟ್ಬಿಟ್ರು. ನಾನು ಊಟ ಮಾಡಲ್ಲ, ಯಾವನಿಗೆ ಹೊಡೆದ್ರೆ ನಾನು ಊಟ ಮಾಡೋದು? ಯಾವನಿಗೆ ಹೊಡೆಯಬೇಕು, ರಕ್ತ ನಾನು ನೋಡಬೇಕು. ಅದು ಅಳು ನೋಡಿಲ್ಲ ನಾವು ಕಣ್ಣಲ್ಲಿ. ಅವ್ರ ಮಾತಿದೆಯಲ್ಲ ಸರ್, ಆ ಮಾತಿಗೆ ಯಾವ ಹುಡುಗಾಗಲಿ ರೆಡಿ ಆಗ್ಬಿಡ್ತಾನೆ. ಆ ಥರ ಮಾತಾಡ್ತಾನೆ ಸೋಮ. ಸುಮಾರು ಒಂದು 5-6 ಟೀಮ್ ರೆಡಿ ಆಗ್ಬಿಡ್ತು ಸರ್. 5-6 ಟೀಮು ಅಂದರೆ ಇವರು ಆ ಟೀಮ್ ಹೋಗಿದ್ದೇನೆ, ಈ ಟೀಮಿಗೆ ಹೋಗಿದ್ದೇನೆ, ನಮ್ಗೆ ಯಾರಿಗೂ ಗೊತ್ತಿರಲಿಲ್ಲ. ಸೋಮನ ಮಾತ್ರ ಗೊತ್ತಿರೋದು. ಸೋಮ ಒಂದು ಕಡೆ, ಬಸವ ಒಂದು ಕಡೆ, ಎಲ್ಲ ಒಂದೊಂದು ಕಡೆ ಟೀಮ್ಗಳು. ಯಾರಿಗೂ ಗೊತ್ತಿರಲಿಲ್ಲ. ಅವಾಗೆಲ್ಲ ಮೊಬೈಲ್ಗಳು ಇರಲಿಲ್ವಲ್ಲ ಸರ್. ಆಮೇಲೆ ಎಲ್ಲ ಸೇರಿದಾಗ ಇವ್ರು ಇಲ್ಲಿ ಹುಡುಕ್ದೆ, ನಾನು ಅಲ್ಲಿ ಹುಡುಕ್ದೆ ಅಂತ ಹೇಳಿದಾಗೆ ಗೊತ್ತಾಯ್ತೆ ಹೊರತು ಎಲ್ಲೆಲ್ಲಿ ಯಾರು ಎಲ್ಲೆಲ್ಲಿ ಹೆಂಗೆ ಹುಡುಕ್ತಾರೆ ಯಾರಿಗೂ ಗೊತ್ತಿಲ್ಲ. ಯಾಕಂದ್ರೆ ಅಷ್ಟು ಜನ ಹೊಡೆದಿದ್ರಲ್ಲ, ಅಷ್ಟು ಜನದಲ್ಲಿ ಯಾರಿಗೆ ಯಾರು ಮೆಸೇಜ್ ಇದೆಯೋ ಅವರು ಅವ್ರಿಗೆ ಹೋಗಿ ಚೇಂಜ್ ಮಾಡ್ಬೋದು. ಎಷ್ಟು ಕಾಸು ಬೇಕು ತೊಗೊಳ್ರಿ, ಬರ್ರಿ. ನೀವು ಒಂದು ದಿವ್ಸದಲ್ಲಿ ಹೊಡಿಬೇಕು, 2 ದಿವಸದಲ್ಲಿ ಹೊಡಿಬೇಕು, ಒಂದು ವಾರದಲ್ಲಿ ಹೊಡಿಬೇಕು. ಆ ಥರನೇ ಬೆಳೆದು ಬಿಡ್ತು ದಿನಗಳು. ಸೋಮನ ಪಾಲಿಗೆ ಬಿಡ್ಡನ ಕೊಲೆ ಕೇವಲ ಗೆಳೆಯನ ಸಾವು, ಟೀಮ್ ಮೆಂಬರ್ನ ಹತ್ಯೆ ಮಾತ್ರ ಆಗಿರಲಿಲ್ಲ. ಆ ಹುಂಬ ಅದನ್ನ ತನ್ನ ತಾಕತ್ತಿಗೆ ಒದಗಿದ ಸವಾಲು ಅಂದುಕೊಂಡು ಬಿಟ್ಟ. ಬೆಂಗಳೂರಿನ ಭೂಗತ ಲೋಕದ ಮೇಲೆ ತಾನು ಸಾಧಿಸಿಕೊಂಡಿದ್ದ ಬಿಗಿ ಹಿಡಿತದೆದುರಿಗೆ ಎದ್ದು ನಿಂತ ಪ್ರಶ್ನಾರ್ಥಕ ಚಿಹ್ನೆ ಅಂದುಕೊಂಡು ಬಿಟ್ಟ. ಅದೊಂದು ತಪ್ಪು ಮಾಡಬಾರದಾಗಿತ್ತು ಡೆಡ್ಲಿ ಸೋಮ. ಎಲ್ಲೆಲ್ಲಿಂದಲೋ ಹುಡುಗರನ್ನ ಕರೆಸಿ ಶತ್ರುವಿನ ಹುಡುಕಾಟಕ್ಕೆ ಬಿಟ್ಟ. ಅದರಲ್ಲೂ ಕಾಟನ್ ಪೇಟೆ ಪುಷ್ಪ ಕಾಲಾಪತ್ಥರ್ರನ್ನ. ಅವರು ಸಿಗದಿದ್ರೆ ಅವರ ಹುಡುಗರಾದ್ರೂ ಸರಿ, ಯಾರಾದ್ರೂ ಒಬ್ಬಿಬ್ಬರನ್ನ ಕತ್ತರಿಸಿ ಎಸೆಯಿರಿ ಅನ್ನೋ ಸ್ಪಷ್ಟ ಆಜ್ಞೆ ಹೊರಡಿಸಿದ. ಎಷ್ಟು ಜನ ಇದ್ರೆ ಎಲ್ಲರೂ ಕರ್ಸ್ಕೊಬಿಟ್ರು ಬಿಡ್ಡನ್ ಹೊಡೆದವ್ರನ್ನ. ಯಾರನ್ನ ಒಬ್ಬನಿಗೆ, ಒಂದು ದಿನ ಆಗತ್ತಾ, 2 ದಿನದಲ್ಲ, ಯಾರನ್ನ ಬಿಡ್ಡನ್ ಹೊಡೆದ್ ಒಬ್ಬನ ಹೊಡಿಬೇಕು. ಇಲ್ಲಾಂದ್ರೆ ಮರಣ ಮರ್ಯಾದೆ ಎಲ್ಲ ಹೋಗ್ಬಿಡ್ತು ನಮ್ದು. ಬಿಡ್ಡಾನೇ ಹೋಗ್ಬಿಟ್ಟ, ನಮ್ ಇನ್ನೇನು ಫೀಲ್ಡೇ ಇಲ್ಲ. ಆ ಮಾತು ಕೇಳಿ ಹುಡುಗರಿಗೆ ಮೈ ಮೇಲೆ ದೆವ್ವ ಬಂದಂಗಾಗಿ ಬಿಡ್ತು. ಮಸೆದ ಮಚ್ಚಿಟ್ಕೊಂಡು ಬೀದಿಗಿಳಿದ್ರು. ಹಗಲು ರಾತ್ರಿ ಶತ್ರುವನ್ನ ಹುಡುಕಿದ್ದೇ ಕೆಲಸ. ಬರಿಗೈಯಲ್ಲಿ ವಾಪಸ್ ಬಂದ ಹುಡುಗರೆದುರು ಸೋಮ ರಕ್ತ ತೋರಿಸ್ರೋ ಅನ್ನೋನು. ಸಿಟ್ಟು ಬಂದ್ರೆ, ನೀವ್ಯಾವ ಸೀಮೆ ಗಂಡಸರೋ, ನಾನೇ ಹೊರಗೆ ಬಂದು ಕೆಲಸ ಮಾಡ್ತೀನಿ ಅಂದುಬಿಡೋನು. ಹಾಗೆ ಸೋಮ ಪ್ರತಿ ಮಾತಾಡಿದಾಗಲೂ ಟೀಮ್ನ ಮೇಲಿನ ಒತ್ತಡ ಹೆಚ್ಚಾಗ್ತಾ ಹೋಯ್ತು. ಹಾಗೆ ಒತ್ತಡದಲ್ಲಿ ಸೋಮನ ಪಡೆ ಒಂದು ತಪ್ಪು ಕೆಲಸ ಮಾಡಿಬಿಡ್ತು. ಅದು ಈತನ ಮೇಲಿನ ಹಲ್ಲೆ. ಸುಬ್ರಹ್ಮಣಿ ಅಂತ ಕಾಟನ್ ಪೇಟೆ ಪುಷ್ಪನ ಖಾಸ ತಮ್ಮ. ಸುಬ್ರಹ್ಮಣಿ ಮಚ್ಚು ಮುಟ್ಟೋದು ಒತ್ತಟಿಗಿರ್ಲಿ, ಅಪ್ಪಿ ತಪ್ಪಿ ಕೂಡ ಭೂಗತ ಲೋಕದ ಕಡೆ ತಲೆ ಹಾಕಿ ಮಲಗಿದವನಲ್ಲ. ಅಣ್ಣ ಪುಷ್ಪ ಗಾಂಧಿನಗರದಲ್ಲಿ ತೆರೆದಿದ್ದ ಟ್ರಾವೆಲ್ಸ್ ಆಫೀಸ್ ಅನ್ನ ಈತ ನಡೆಸಿಕೊಂಡು ಹೋಗ್ತಿದ್ದ. ಪುಷ್ಪ ಮತ್ತು ಪುಷ್ಪನ ಹುಡುಗರು ಸಿಗದೆ ಸೋಮನ ಕಾಟ ತಾಳಲಾಗದೆ ಒತ್ತಡದಲ್ಲಿದ್ದ ಹುಡುಗರು ಆರ್ ಟಿ ನಗರದ ಬಳಿ ಒಬ್ಬಂಟಿಯಾಗಿ ನಿರಾಯುಧನಾಗಿ ಸಿಕ್ಕ ಸುಬ್ರಹ್ಮಣಿಯನ್ನ ಬಹಳ ಖರಾಬಾಗಿ ಕತ್ತರಿಸಿಬಿಟ್ರು. ಇವನೊಬ್ಬನನ್ನ ತಡವಿಕೊಂಡಿರದಿದ್ರೆ ಡೆಡ್ಲಿ ಸೋಮ ಇನ್ನೊಂದಷ್ಟು ದಿನ ಹೆಚ್ಚಿಗೆ ಬದುಕ್ತಿದ್ನೋ ಏನೋ. ಸೋಮನ ಆಣತಿಯ ಮೇರೆಗೆ ವಸಂತ ಕೊಲೆಯಾದಾಗ ಪುಷ್ಪ ಸಿಟ್ಟಿಗೆದ್ದಿರಲಿಲ್ಲ.
ಸ್ವತಃ ಸೋಮಾನೆ ಪೇಟೆ ನಾಗನ ಎದೆಯಲ್ಲಿ ಬಾಕು ಇಳಿಸಿದಾಗ ಕೂಡ ಆತ ತಾಳ್ಮೆಯಿಂದಾನೇ ಇದ್ದ. ಸೋಮನ ಟೀಮ್ ಕುಳ್ಳ ನಾರಾಯಣನನ್ನ ಕತ್ತರಿಸಿ ಹಾಕಿದಾಗ್ಲೂ ಪುಷ್ಪ ಸೇಡು ತೀರಿಸಿಕೊಳ್ಳೋದು ಹೊರಟಿರಲಿಲ್ಲ. ಆದ್ರೆ ತನ್ನ ಪಾಲಿನ ಬಲಗೈಯಂತಾಗಿದ್ದ ಕಾಲಾಪತ್ಥರ್ಗೆ ಸ್ಕೆಚ್ ಹಾಕಿದ ಸುದ್ದಿ ಕೇಳಿ ಸಹಿಸಿಕೊಳ್ಳೋದಕ್ಕಾಗದೆ ಬಿಡ್ಡನನ್ನ ಕೊಲ್ಲಿಸಿಬಿಟ್ಟ. ಅಲ್ಲಿಗೆ ಲೆಕ್ಕ ಚುಕ್ತ ಆಗಬೇಕಿತ್ತು. ಆದ್ರೆ ಸೋಮನ ಹುಡುಗರು ಪುಷ್ಪನ ತಮ್ಮನಿಗೆ ಮಚ್ಚು ಮಡಗಿಬಿಟ್ರು. ಇದನ್ನ ಮಾತ್ರ ಕಾಟನ್ ಪೇಟೆ ಪುಷ್ಪ ಯಾವ ಕಾರಣಕ್ಕೂ ಸಹಿಸಿಕೊಳ್ಳೋದಕ್ಕೆ ಸಿದ್ಧನಿರಲಿಲ್ಲ. ಪೊಲೀಸರ ಪಾಲಿಗೆ ತಲೆನೋವಾಗಿದ್ದ ಡಾನ್ ಜಯರಾಜಿನ ವಿರೋಧಿ ಗ್ಯಾಂಗ್ನಲ್ಲಿದ್ದ ಅನ್ನೋ ಕಾರಣಕ್ಕೆ, ಆತನ ಕೊಲೆಯಲ್ಲಿ ಜೈಲು ಕಂಡು ಬಂದವನು ಅನ್ನೋ ಕಾರಣಕ್ಕೆ ಪೊಲೀಸ್ ಇಲಾಖೆಯಲ್ಲಿ ಹಲವರು ಕಾಟನ್ ಪೇಟೆ ಪುಷ್ಪನ ಜೊತೆ ತುಂಬ ಚೆನ್ನಾಗಿದ್ದರು. ತನ್ನ ತಮ್ಮನ ಮೇಲೆ ಹಲ್ಲೆಯಾದಾಗ ಕನಲಿ ಹೋದ ಪುಷ್ಪ. ಕೆಲ ಅಧಿಕಾರಿಗಳ ಎದುರಿಗೆ ನಿಂತು ಡೆಡ್ಲಿ ಸೋಮನನ್ನು ನೀವು ಮುಗಿಸ್ತೀರಾ, ನಾನೇ ಮುಗಿಸ್ಲಾ ಅಂತ ನೇರವಾಗಿ ಕೇಳೋದಕ್ಕೆ ಶುರು ಮಾಡಿದೆ. ಅದೇ ಟೈಮ್ಗೆ ಜಗಜೀವನ್ ರಾಮ್ ನಗರ ಪೊಲೀಸ್ ಸ್ಟೇಷನ್ನಲ್ಲಿ ಕುಳಿತಿದ್ದ ಇನ್ಸ್ಪೆಕ್ಟರ್ ಅಶೋಕ್ ಕುಮಾರ್ ಒಳಗೊಳಗೆ ಕುದೀತಿದ್ರು. ಯಾಕೆ ಅನ್ನೋದನ್ನ ಒಂದು ಸಣ್ಣ ಬ್ರೇಕ್ನ ನಂತರ ಹೇಳ್ತೀನಿ. ಪ್ರಾಣಮಿತ್ರ ಬಿಡ್ಡನನ್ನ ಕಾಟನ್ ಪೇಟೆ ಪುಷ್ಪನ ಗ್ಯಾಂಗ್ ಸಣ್ಣಗೆ ಕತ್ತರಿಸಿ ಕೊಂದು ಹಾಕಿದ ಕ್ಷಣದಿಂದ ಡೆಡ್ಲಿ ಸೋಮನ ಮನಸ್ಸಿನಲ್ಲಿ ಪ್ರತೀಕಾರದ ಬೆಂಕಿ ಧಗಧಗಿಸ್ತಾ ಇತ್ತು. ಅದಕ್ಕೆ ಹುಡುಗರನ್ನ ಬಿಟ್ಟು ಶತ್ರುಗಳನ್ನ ಹುಡುಕಿಸಿತ್ತೂ ಆಗಿತ್ತು. ಯಾರೂ ಸಿಗದಿದ್ದಾಗ ಅವರು ಪುಷ್ಪನ ನಿಷ್ಪಾಪಿ ತಮ್ಮ ಸುಬ್ರಹ್ಮಣಿಯನ್ನ ಮಾರಣಾಂತಿಕವಾಗಿ ಪಡೆದಿದ್ದೂ ಆಗಿತ್ತು. ಆದರೆ ಜಾಮೀನು ಪಡೆದು ಹೊರಗೆ ಬಂದ ಸೋಮ ಸ್ವಲ್ಪ ಮಟ್ಟಿಗೆ ತಣ್ಣಗಾಗಿಬಿಟ್ಟ. ಅದಕ್ಕೆ ಕಾರಣ ತುಂಬಾ ಸ್ಟ್ರಿಕ್ಟ್ ಆಗಿದ್ದ ಬೆಂಗಳೂರಿನ ರೌಡಿ ನಿಗ್ರಹ ಪಡೆ ಮತ್ತು ಆಗಷ್ಟೇ ಕೈ ಹಿಡಿದಿದ್ದ ಜಯಶ್ರೀ. ವರ್ಷಗಟ್ಟಲೆ ಪ್ರೀತಿಸಿ ತನ್ನ ಮನೆಯವರ ವಿರೋಧ ಕಟ್ಟಿಕೊಂಡು ಇವನ ಜೊತೆ ಬಂದು ಹಸೆಮಣೆ ಏರಿದ ಹುಡುಗಿ ನೋಡಿ ಜಯಶ್ರೀ. ಆಕೆಯ ವಿಷಯದಲ್ಲಿ ಸೋಮ ಸ್ವಲ್ಪ ಜಾಸ್ತಿನೇ ಸೆಂಟಿಮೆಂಟಲ್ ಆಗ್ತಿದ್ದ. ಯಾವಾಗ ಜಾಮೀನು ಪಡೆದು ಹೋದ ಆತ ಬೆಂಗಳೂರ ಕಡೆ ತಲೆ ಹಾಕದೆ ಹೆಂಡತಿ ಜೊತೆ ತಿರುಪತಿ ಚಿತ್ತೂರು ಕಡೆ ಉಳಿದು ಬಿಟ್ಟನೋ? ಇಲ್ಲಿ ಬೆಂಗಳೂರಿನಲ್ಲಿದ್ದ ಬಸವ ಕೂತಲ್ಲಿ ಕೂರಲಾಗದೆ ನಿಂತಲ್ಲಿ ನಿಲ್ಲಲಾಗದೆ ಚಡಪಡಿಸುತ್ತಿದ್ದ. ಕಾಟನ್ ಪೇಟೆ ಪುಷ್ಪನ ಇಡೀ ಗ್ಯಾಂಗ್ನ ಬಿಡ್ಡನ ಕೊಲೆ ಕೇಸ್ನಲ್ಲಿ ಅರೆಸ್ಟ್ ಮಾಡಿ ಬೆಳಗಾವಿಯ ಹಿಂಡಲಗ ಜೈಲಿನಲ್ಲಿಡಲಾಗಿತ್ತು. ಅವರನ್ನ ವಿಚಾರಣೆಗೆ ಅಂತ ಬೆಂಗಳೂರಿಗೆ ಒಂದೇ ವ್ಯಾನ್ನಲ್ಲಿ ಕರ್ಕೊಂಡು ಬರ್ತಿದ್ರು. ಆ ವ್ಯಾನ್ ಹುಬ್ಬಳ್ಳಿ ಹತ್ತಿರದ ಒಂದು ಡಾಬಾದಲ್ಲಿ ಊಟಕ್ಕೆ ಅಂತ ನಿಲ್ತಿತ್ತು. ಅಲ್ಲಿ ವ್ಯಾನ್ಗೆ ವ್ಯಾನೇ ಬಾಂಬ್ ಇಟ್ಟು ಉಡಾಯಿಸುವ ಮಾತನಾಡಿದವನೇ ಸೋಮ. ಈಗ ಅವನೇ ಸೈಲೆಂಟ್ ಆಗಿ ಬಿಟ್ಟಿದ್ದ. ಆವಾಗಿನ ಕಾಲದಲ್ಲಿನ್ನೋ ಮೊಬೈಲು ಇರಲಿಲ್ಲ, ಪೇಜರು ಇರಲಿಲ್ಲ. ಖುದ್ದಾಗಿ ಸೋಮನನ್ನ ಹುಡುಕಿಕೊಂಡು ಹೋಗ್ತಿದ್ದ ಬಸವ ಆದಷ್ಟು ಬೇಗ ಕೆಲಸ ಮಾಡಿ ಮುಗಿಸೋಣ ಅಂತ ನೆನಪಿಸ್ತಿದ್ದ. ಹಾಗೆ ಒಂದು ಸಲ ಹೋದಾಗ ಸೋಮ ಆತನಿಗೆ ಎರಡು ರಿವಾಲ್ವರ್ ಕೊಟ್ಟು ಕಳಿಸಿದ್ದ. ಎಸ್, ಎರಡೆರಡು ರಿವಾಲ್ವರ್. ಅದು ಹೇಗೆ ಸಂಪಾದಿಸಿಕೊಂಡಿದ್ನೋ ಏನೋ. ಬಾಂಬ್ಗಳನ್ನ ತಗೊಂಡು ನಾನು ಬರ್ತೀನಿ, ನೀನು ಇವನ್ನಿಟ್ಟುಕೊಂಡು ಬೆಂಗಳೂರಿಗೆ ಹೋಗುವಂತ ಬಸವನನ್ನ ಕಳಿಸಿಬಿಟ್ಟ. ವಾಪಸ್ ಬಂದ ಬಸವನಿಗೆ ಇಡೀ ಆಪರೇಷನ್ ಮಾಡಿ ಮುಗಿಸೋದಕ್ಕೆ ದೊಡ್ಡ ಮೊತ್ತದ ಹಣ ಬೇಕು ಅನ್ನೋದು ನೆನಪಾಗಿತ್ತು. ಅದಕ್ಕೆ ಮತ್ತೆ ನೆಚ್ಚಿಕೊಂಡಿದ್ದು ಹಳೆ ಕಸುಬು, ಕಿಡ್ನಾಪ್. ಸಂಪತ್ ಅಂತ ಇದ್ದಾನೆ, ಅವ್ರ ಮನೆಗಳೆಲ್ಲ ರೈಡ್ ಮಾಡಿದ್ರು. ಸಂಪತ್ ಅಂತ ಅವ್ನ ಹೆಸರು ನನಗೆ ಗೊತ್ತಿಲ್ಲ ಸರ್. ನಮ್ಗೆ ಕರ್ಕೊಂಡೋಗ ಫೋಟೋ ಅಲ್ಲಿ ಮನೆಯೊಳಗಡೆ ಹೋದ್ರೆ ವೀರಪ್ಪ ಮೈಲಿ ಜೊತೆ ಎಲ್ಲ ಫೋಟೋ ಐತೆ ಅವ್ರದ್ದು. ಅವ್ರ ಜೊತೆ ಸಂಪತ್ತು ಇವರೆಲ್ಲ ಇರೋರು. ಇವನೇ ಸಂಪತ್ ಅಂತ ಹೇಳೋರು. ಮನೆಗೆ ಹೋದಾಗ ಅಲ್ಲಿ ಅವ್ರ ಮನೆಯಲ್ಲಿ ಯಾರು ಇಡ್ತಾ ಇರಲಿಲ್ಲ. ಬೆಳಗ್ಗೆ ಜಾಗಿಂಗ್ ಬರ್ತಾರೆ, ಮಲ್ಲೇಶ್ವರ ಎಲ್ಲ ಹುಡುಕಾಡ್ತಾ ಇದ್ವಿ, ಅಲ್ಲಿ ಹುಡುಕ್ತಾ ಇದ್ವಿ, ಅಲ್ಲೂ ಸಿಗ್ತಾ ಇರಲಿಲ್ಲ. ಎಮ್ ಟಿ ಆರ್ ಹೋಟ್ಲ ಹತ್ರ ಅಡ್ಡಾಕ್ತಾರೆ ಅಂತ ಅಲ್ಲೂ ಹುಡುಕ್ತಾ ಇದ್ರು, ಅಲ್ಲೂ ಸಿಕ್ಕಿಲ್ಲ. ವ್ಯಾನ್ ತರಿಸ್ಕೊಂಡಿದ್ರು, ಎರಡು ವ್ಯಾನ್ ಹುಡುಕ್ತಾ ಇದ್ವಿ ಸರ್. ನಾವು ಎಲ್ಲರೂ ದೋ ನಂಬರಿ ದಂಧೆಯವರೇ, ಕರೆಕ್ಟ್ ಆಗಿರೋ ಒಬ್ಬನನ್ನ ಫಾಲೋ ಮಾಡಿ ಎತ್ತಾಕಿಕೊಂಡು ಬಿಟ್ರೆ 500,000 ಮೋಸ ಇಲ್ಲ. ಅಂಥದ್ದೊಂದು ಅಪಾರ್ಚುನಿಟಿಗಾಗಿ ಕಾಯ್ತಿದ್ದ ಬಸವ. ಅದೇ ಟೈಮ್ಗೆ ಖುದ್ದು ಡೆಡ್ಲಿ ಸೋಮ ಬೆಂಗಳೂರಿಗೆ ಬಂದಿಳಿದ. ಈ ಮಾಯಾ ನಗರಿಯಿಂದ ತಾನಿನ್ನು ಜೀವಂತವಾಗಿ ಹೊರಗೆ ಹೋಗೋದಿಲ್ಲ ಅನ್ನೋದಾದ್ರೂ ಆಗ ಹೆಂಗೆ ಗೊತ್ತಾಗಬೇಕು ಆ ಹುಂಬನಿಗೆ? ಬಂದವನೇ ಬಸವನೆದುರಿಗೆ ನಿಂತು ಒಂದು ದುರ್ವಾರ್ತೆ ಹೇಳಿದ. ಅದು
ಸೋಮನ ಗ್ಯಾಂಗ್ ಪಾಲಿಗೆ ದುರ್ವಾರ್ತೆ, ನಾಗರಿಕ ಸಮಾಜದ ಪಾಲಿಗೆ ಶುಭ ಸುದ್ದಿ. ಮತ್ತೇನಿಲ್ಲ, ಕಾಟನ್ ಪೇಟೆ ಪುಷ್ಪನ ಗ್ಯಾಂಗ್ನ ಬ್ಯಾನ್ ಸಮೇತ ಉಡಾಯಿಸಬೇಕು ಅಂತ ಒಂದು ಗೋಣಿ ಚೀಲದ ತುಂಬ ಬಾಂಬ್ ತಂದು ಗೆಡ್ಡೂರಿನ ತೋಟದ ಮನೆಯಲ್ಲಿಟ್ಟುಕೊಂಡಿದ್ನಲ್ಲ ಸೋಮ, ಅವನ್ನೆಲ್ಲ ಆತನ ಅಮ್ಮ ನೇರವಾಗಿ ಒಯ್ದು ಬಾವಿಗೆ ಸುರಿದು ಬಿಟ್ಟಿದ್ರು. ಮಗ ಮತ್ತೊಂದು ಅನಾಹುತ ಮಾಡದಿರಲಿ ಅನ್ನೋ ಕಳಕ್ಕಳಿಯಲ್ಲಿ ದೊಡ್ಡದೊಂದು ಮಾರಣ ಹೋಮ ತಪ್ಪಿಸಿಬಿಟ್ಟಿದ್ರು ಆ ಮಹಾತಾಯಿ. ಈ ಕಡೆ ಬಾಂಬ್ಗಳಿಲ್ಲದೆ ಬರಿಗೈಯಲ್ಲಿ ಬಂದ ಸೋಮ ನಡೆದ ವಿಷಯ ಹೇಳಿದ. ಈ ಕಡೆ ಬಸವನಿಗೆ ಕೂಡ ಹೇಳೋದಕ್ಕೊಂದು ಕೆಟ್ಟ ಸುದ್ದಿ ಇತ್ತು. ಎರಡು ರಿವಾಲ್ವರ್ಗಳನ್ನ ಪೊಲೀಸರು ಹಿಡಿದು ಬಿಟ್ಟಿದ್ರು. ಅದಾಗಿದ್ದು ಈ ಚಂದೂನಿಂದ. ಅವತ್ತು ಚಂದುಗೆ ವೈಯಾಲಿ ಕಾವಲ್ನಿಂದ ಒಂದು ಕರೆ ಬಂದಿತ್ತು. ಯಾವುದೋ ಸಣ್ಣ ಗಲಾಟೆಯಲ್ಲಿ ಒಂದು ಗುಂಪಿನ ಪರವಾಗಿ ಇನ್ನೊಂದು ಗುಂಪಿನವರಿಗೆ ಧಮಕಿ ಹಾಕಬೇಕು, ಒಂದು 15-20 ಸಾವಿರ ಸಿಗಬಹುದಾದ, ಎರಡೇ ಗಂಟೆಗಳಲ್ಲಿ ಮುಗಿದು ಹೋಗಬಲ್ಲ ಕೆಲಸ. ಬಸವ ಎರಡು ರಿವಾಲ್ವರ್ಗಳನ್ನ ತಲೆದಿಂಬಿನಡಿ ಇಟ್ಟುಕೊಂಡು ಮಲಗಿದ್ದ. ನಿಧಾನವಾಗಿ ಬಂದ ಚಂದು ಎರಡನ್ನು ಎತ್ತಿಕೊಂಡ, ಕೋಳಿ ಅನ್ನೋನಿಗೊಂದು ಕೊಟ್ಟು ಇನ್ನೊಂದನ್ನ ತನ್ನ ಸೊಂಟದಲ್ಲಿ ಸಿಕ್ಕಿಸಿಕೊಂಡ. ಇಬ್ಬರು ಬೈಕ್ ಹತ್ತಿಕೊಂಡು ವೈಯಾಲಿ ಕಾವಲ್ ಕಡೆ ಹೊರಟು ಬಿಟ್ರು. ರಿವಾಲ್ವರ್ ತೋರಿಸಿದ್ರೆ ಬೇಗ ಹೆದರಿಸಬಹುದು ಅನ್ನೋದು ಒಂದು ಆಸೆ, ರಿವಾಲ್ವರ್ ಇಟ್ಟುಕೊಂಡು ಓಡಾಡೋನು ಅಂತ ನಾಲ್ಕು ಜನರಿಗೆ ಗೊತ್ತಾದ್ರೆ ತನ್ನ ಮಾರ್ಕೆಟ್ ಹೆಚ್ಚಾಗುತ್ತೆ ಅನ್ನೋದು ಉದ್ದೇಶ. ಅಷ್ಟೇ ಇದ್ದದ್ದು ಚಂದುಗೆ. ಆದ್ರೆ ಅದೇಗೋ ಮಾಹಿತಿ ಪಡೆದ ಪೊಲೀಸರು ಬಲೆ ಬೀಸಿಕೊಂಡು ನಿಂತಿದ್ರು. ಸಣ್ಣದೊಂದು ಫೈಟ್ ಕೂಡ ಕೊಡದೆ ಕೋಳಿ ಮತ್ತು ಚಂದು ಸರೆಂಡರ್ ಆಗಿಬಿಟ್ಟಿದ್ರು. ಅವತ್ತು ರಾತ್ರಿ ಬೆಂಗಳೂರಿನ ಪೊಲೀಸ್ ಕಮಿಷನರ್ ಆಫೀಸಿನಲ್ಲಿ ಆಂಟಿ ರೌಡಿ ಸ್ಕ್ವಾಡ್ನ ಅಧಿಕಾರಿಗಳದ್ದೊಂದು ಮೀಟಿಂಗ್ ಆಯಿತು. ಅಲ್ಲಿದ್ದವರೆಲ್ಲರ ಮುಖದಲ್ಲೂ ಕಳವಳ. ನೇಪಾಳಿ ಡ್ರ್ಯಾಗರ್ ಇಟ್ಟುಕೊಂಡೇ ಮುಕ್ಕಾಲು ಬೆಂಗಳೂರನ್ನ ಭಯಕ್ಕೀಡು ಮಾಡಿರುವ ಡೆಡ್ಲಿ ಸೋಮನ ಕೈಗೆ ರಿವಾಲ್ವರ್ ಸಿಕ್ಕಿದೆ ಅನ್ನೋ ಸುದ್ದಿ ಕಳವಳಕಾರಿಯಾಗಿರದೆ ಇನ್ನೇನು. ಚಂದು ಮತ್ತು ಕೋಳಿಯಿಂದ ಎರಡು ರಿವಾಲ್ವರ್ ವಶಪಡಿಸಿಕೊಂಡ ಪೊಲೀಸರು ಸೋಮನ ಹತ್ರ ಇನ್ನಷ್ಟು ರಿವಾಲ್ವರ್ ಪಿಸ್ತೂಲುಗಳು ಇದ್ರೂ ಇರಬಹುದು ಅನ್ನೋ ಲೆಕ್ಕಾಚಾರಕ್ಕೆ ಬಿದ್ದಿದ್ರು. ಆದರೆ ಎಂಥದ್ದು ಇರಲಿಲ್ಲ. ಇದ್ದ ಎರಡು ರಿವಾಲ್ವರ್ಗಳು ಪೊಲೀಸರ ಪಾಲಾಗಿದ್ವು. ಗೋಣಿ ಚೀಲದ ತುಂಬ ಬಾಂಬ್ಗಳನ್ನು ರೆಡಿ ಮಾಡಿಟ್ಕೊಂಡಿದ್ರೆ ಅವನ್ನೆಲ್ಲ ಅಮ್ಮ ಬಾವಿಗೆ ಸುರಿದಿದ್ವಿ. ಈಗ ಮತ್ತೆ ಕೈಯಲ್ಲಿದ್ದದ್ದು ನೇಪಾಳಿ ಡ್ಯಾಗರ್ ಮಾತ್ರ. ಅದನ್ನಿಟ್ಕೊಂಡು ಘಾಟನ್ಪೇಟೆ ಪುಷ್ಪನ ಗ್ಯಾಂಗ್ ತಡವಿಕೊಳ್ಳೋದು ದುಸ್ಸಾಧ್ಯ. ಬಿಡ್ಡನ ಕೊಲೆಗೆ ಪ್ರತೀಕಾರ ಹೇಳಬೇಕು ಅಂದರೆ ಶತ್ರುವನ್ನು ತೆರೆದು ಹಾಕಬೇಕು. ಅದಕ್ಕೆ ಬಾಂಬು ರಿವಾಲ್ವರ್ ಬೇಕೇ ಬೇಕು. ಅವನ್ನು ಖರೀದಿಸೋದಕ್ಕೆ ಹಣ ಬೇಕು. ಆ ಹಣಕ್ಕಾಗಿ ಒಂದು ದೊಡ್ಡ ಕುಳವನ್ನು ಕಿಡ್ನಾಪ್ ಮಾಡಬೇಕು. ಆ ಕಿಡ್ನಾಪ್ಗೆ ಕೈ ಹಾಕಿ ತನ್ನ ಗುಂಡಿಯನ್ನು ತಾನೇ ತೋಡಿಕೊಂಡ ಸೋಮ. ಅದರ ಬಗ್ಗೆ ಒಂದು ಸಣ್ಣ ಬ್ರೇಕ್ ನಂತರ ಹೇಳ್ತೀನಿ. ಒಂದೇ ಒಂದು ವರ್ಷದ ಹಿಂದೆ ತಿಂಗಳಿಗೆ 8-10 ಲಕ್ಷ ರೂಪಾಯಿ ಮಾಮೂಲು ಬಂದು ಬೀಳ್ತಿತ್ತು ಡೆಡ್ಲಿ ಸೋಮನ ಪಾದಕ್ಕೆ. ಆದರೆ ಕೊನೆಗಾಲದಲ್ಲಿ 10 ರೂಪಾಯಿಗೂ ದೇಹಿ ಅಂದುಬಿಟ್ಟ ಆ ಪ್ರಳಯಾಂತಕ ರೌಡಿ. ಆಯಿಲ್ ಮಾಫಿಯಾ ಬಾಗಿಲೆಳೆದುಕೊಂಡಿತ್ತು. ಉಳಿದ ಕಾಳದಂದೆಗಳು ನಡೆಯುತ್ತಿದ್ದುವಾದರೂ ಅವುಗಳ ಮಾಮೂಲು ಕೆಲ ಪೊಲೀಸ್ ಅಧಿಕಾರಿಗಳಿಗೆ ಸಂದಾಯ ಆಗ್ತಾ ಇತ್ತು. ಸೋಮ ಹೋಗಿ ದುಡ್ಡು ಕೇಳಿದರೆ ಅವನು ನೇರವಾಗಿ ಪೊಲೀಸ್ ಸ್ಟೇಷನ್ಗೆ ಹೋಗ್ತಿದ್ದರು. ಕಿಡ್ನಾಪ್ ಒಂದನ್ನು ಹೊರತುಪಡಿಸಿದರೆ ಬೇರೆ ದಾರಿನೇ ಉಳಿದಿರಲಿಲ್ಲ ಡೆಡ್ಲಿ ಸೋಮನ ಎದುರಿಗೆ. ಪರಿಸ್ಥಿತಿ ತುಂಬಾನೇ ಟೈಟ್ ಆಗಿ ಬಿಟ್ಟಿತ್ತು ಆತನಿಗೆ. ಅದರಲ್ಲೂ ಚಿಕ್ಕಪೇಟೆಯ ಶ್ರೀಮಂತ ವ್ಯಾಪಾರಸ್ಥರ ಒಂದು ನಿಯೋಗ ಖುದ್ದು ಪೊಲೀಸ್ ಕಮಿಷನರ್ ಶ್ರೀನಿವಾಸುಲರ ಎದುರಿಗೆ ಕುಳಿತು ಕಷ್ಟ ಹೇಳಿಕೊಂಡ ಮೇಲೆ, ಡೆಡ್ಲಿ ಸೋಮನ ಹಾವಳಿ ಜಾಸ್ತಿ ಆಗಿಬಿಟ್ಟಿದೆ ಸರ್, ದಿನ ಬೆಳಗಾದ್ರೆ 1 ಲಕ್ಷ ಕೊಡು 2 ಲಕ್ಷ ಕೊಡು ಅಂತ ಹೇಳಿ ಕಳಿಸ್ತಾನೆ, ಕೊಡದಿದ್ರೆ ಕೊಲ್ತಾನಂತೆ ಅಂತ ಗೋಳು ಹೇಳಿಕೊಂಡ್ರು ವ್ಯಾಪಾರಸ್ಥರು. ನಿಜ ಹೇಳಬೇಕು ಅಂದ್ರೆ ಸೋಮನ ಹೆಸರು ಹೇಳಿಕೊಂಡು ಚಿಕ್ಕ ಪುಟ್ಟ ರೌಡಿಗಳೆಲ್ಲ ರೋಲ್ ಕಾಲ್ ಮಾಡೋದಕ್ಕೆ ಶುರು ಮಾಡಿದ್ರು. ಎಲ್ಲ ಬಂದಿದ್ದು ಮಾತ್ರ ಈತನ ತಲೆಗೆ. ವ್ಯಾಪಾರಿಗಳ ಗೋಳು ಕೇಳಿಸಿಕೊಂಡ ನಂತರ ಕಮಿಷನರ್ ಸಿಟ್ಟಾಗಿದ್ರು. ಆಂಟಿ ರೌಡಿ ಸ್ಕ್ವಾಡ್ನ ಅಧಿಕಾರಿಗಳನ್ನ ಕರೆಸಿಕೊಂಡು ಕೂಗಾಡಿದ್ರು. ಇಷ್ಟು ಜನ ಸೇರಿಕೊಂಡು ಒಬ್ಬ ಸೋಮನ್ನ ಹಿಡಿಯೋದಕ್ಕಾಗ್ತಿಲ್ವ, ಎಲ್ರಿ ಅವನು ಅಂತೆಲ್ಲ ಅಂದ್ರು.
ಅವನೆಲ್ಲಿದ್ದ? ಇಲ್ಲೇ ಬಸವೇಶ್ವರ ನಗರ ಪಕ್ಕದ ಕಮಲಾ ನಗರದ ಒಂದು ಮನೆಯಲ್ಲಿದ್ದ. ಅದು ಮೋಹನ್ ಅರೇಂಜ್ ಮಾಡಿದ್ದ ಅಡುಗುದಾಣ. ಬಸವರು ಎಲ್ಲ ಒಟ್ಟಿಗೆ ಕಮಲಾ ನಗರದಲ್ಲಿದ್ವಿ ಸರ್. ಪುರುಷೋತ್ತಮ ಅಂತವನ ಸೋಮ ಬಸವರು ಹುಡುಗ ಸರ್ ಅವನು. ಅವನು ಅವನು ನಮಗೆ ನೋಡ್ಕೊಂಡಿದ್ದ. ಅವನು ರಾತ್ರಿ ಅಲ್ಲೇ ಇದ್ವಿ. ರಾತ್ರಿ ಒನ್ ಅವರ್ ಅವರು ಎದ್ದಿರೋರು ಬಸವರು. ಒನ್ ಅವರು ಸೋಮವಾರ ಎದ್ದಿರೋರು ಮಲಗೋದು. ಮೂರು ಅವರ್ ನಾಲ್ಕು ಅವರ್ ಮಲಗೋರ್ತಾ ಇದ್ದು ವಾಕ್ಮ್ಯಾನ್ ಯಾವಾಗಲೂ ಕೇಳ್ಕೊಂಡಿರೋರು. ಆ ಟೈಮ್ನಲ್ಲೇ ಸೋಮ ಬಸವ ತುಂಬ ಅಂದುಕೊಂಡಿದ್ದು ರಾಜಶೇಖರ ಒಬ್ಬ ಜೊತೆಗಿರಬೇಕಿತ್ತು ಅಂತ. ಗೆಡ್ಡೂರಿನಲ್ಲಿ ರೌಡಿ ನಿಗ್ರಹ ಪಡೆಯ ಕೈಗೆ ಸಿಕ್ಕಿಬಿದ್ದ ಆತ ಬೆಂಗಳೂರು ಸೆಂಟ್ರಲ್ ಜೈಲಿನಲ್ಲಿದ್ದ. ಫೋರ್ಮನ್ ಆರ್ಮಿ ಅಂತ ಹೆಸರಾಗಿದ್ದ ಟೀಮ್ ಅದು. ಒಬ್ಬ ಬಿಡ್ಡನನ್ನ ಕಾಟನ್ ಪೇಟೆ ಪುಷ್ಪನ ಕಡೆ ಕತ್ತರಿಸಿ ಹಾಕಿದ ನಂತರ ಉಳಿದವರೇ ಮೂವರು. ಈಗ ಈ ಕೊಲೆಗೆ ಪ್ರತೀಕಾರ ಹೇಳೋ ಸಂದರ್ಭದಲ್ಲಿ ಒಬ್ಬ ಜೈಲಿನಲ್ಲಿದ್ದಾನೆ. ಇದು ತಾವಿಬ್ಬರೇ ಸೇರಿಕೊಂಡು ಹೆಣೆಯಬೇಕಾದ ಬಲೆ ಅನ್ನೋ ಸತ್ಯವನ್ನ ಸೋಮ ಅರಗಿಸಿಕೊಂಡಿದ್ದ. ಪರಿಸ್ಥಿತಿ ಅಷ್ಟು ಟೈಟ್ ಆಗಿದ್ದಾಗ ಒಂದೇ ಕಡೆ ಎರಡು ದಿವಸ ಇರಬಾರದು ಅನ್ನೋ ಅಘೋಷಿತ ನಿಯಮ ಪಾಲಿಸಿಕೊಂಡು ಬಂದಿದ್ದನಲ್ಲ, ಅದಕ್ಕೆ ಮಾರನೇ ದಿನ ಕಮಲಾನಗರದಿಂದ ಹೊಸಕೆರೆಹಳ್ಳಿಯ ಇನ್ನೊಂದು ಮನೆಗೆ ತಾವು ಬದಲಿಸಿದ. ನಮ್ಮ ಬಸವರನ್ನ ನಾನು ಕರ್ಕೊಂಡು ಸೀದಾ ನಮ್ಮ ರಿಲೇಷನ್ ಮನೆಗೆ ಬಂದೆ. ನಾನು ಹೊಸಕೆರೆಹಳ್ಳಿಗೆ ಬಂದ ನಾನು ಹೇಳಿದೆ, ನಾನು ಈ ಥರ ನಮ್ಮ ಫ್ರೆಂಡು ನಾಳೆ ನಾವು ಇದು ಮಾಡ್ತೀವಿ, ಮಳೆ ಬರ್ತೈತೆ ಅಂದಾಗ ಸೀರೆ ಅಂದ್ಬಿಟ್ಟು ಅವ್ರೇನು ಮಾಡಿದ್ರು, ಪಕ್ಕದ ಮನೆಯಲ್ಲಿ ಪಕ್ಕದಿದ್ದು ಒಂದು ಖಾಲಿ ಇತ್ತು ಮನೆ, ಆ ಮನೆಗೆ ಬೀಗ ಕೊಟ್ಟರು. ಬೀಗ ಕೊಟ್ಬಿಟ್ಟು ಅಲ್ಲೇ ಮಲ್ಕೊಂಡಿದ್ವಿ ನಾವು. ಮಲ್ಕೊಂಡು ಬೆಳಗ್ಗೆ ಎದ್ದು ನನಗೆ ಹೇಳಿಲ್ಲ ಎಲ್ಲಿ ಸೇರೋದಂತ. ನಾನು ಅವರೆಲ್ಲಿ ಕರ್ಕೊಂಡೋರು ಅಲ್ಲಿ ಹೋಗ್ತಾ ಇದ್ದೆ. ನಾನು ಸುಮ್ಮನೆ ಬಸ್ ಅವ್ರು ಮಾತಾಡ್ಕೊಂಡಿದ್ದೆ ಎಲ್ಲಿ ಸೇರ್ಬೇಕು ನಾಳೆ ಅಂತ. ನಾಳೆ ಸೇರೋದಕ್ಕೆ ಕತ್ತರಗುಪ್ಪೆ ಹಳ್ಳಿ ಮರ ಹತ್ರ ಸೇರಂತ ಅವ್ರು ಮಾತುಕತೆ ಆಡ್ಕೊಂಡಿದ್ರು. ಸೇರ್ಕೊಂಡು ಅಲ್ಲಿ ಅಲ್ಲಿ ಸೇರಿದ್ರು. ಅಲ್ಲಿಗೆ ಮಣಿ ಬಂದಿದ್ದ. ಆ ಮಣಿಯ ರೆಫರೆನ್ಸ್ ಹಿಂದೊಂದು ಸಲ ಅಂಡರ್ ವರ್ಲ್ಡ್ ಫ್ಲಾಶ್ ಬ್ಯಾಕ್ ನಲ್ಲಿ ಬಂದು ಹೋಗಿತ್ತು. ನಿಮಗೆ ನೆನಪಿದೆಯೋ ಇಲ್ಲವೋ, ಕೆ ಆರ್ ಪುರಂನ ಗೋಕುಲಂ ಪೆಟ್ರೋಲ್ ಬಂಕ್ಗೆ ಮಾಮೂಲು ವಸೂಲು ಮಾಡೋದಕ್ಕೆ ಅಂತ ಬಂದ ಬಿಡ್ಡನನ್ನ ಕಾಟನ್ ಪೇಟೆ ಪುಷ್ಪನ ಗ್ಯಾಂಗು ಮಾರುತಿ ವ್ಯಾನ್ ನಲ್ಲಿ ಎತ್ತಾಕಿಕೊಂಡು ಅದೇ ವ್ಯಾನ್ ನಲ್ಲಿ ಸಣ್ಣಗೆ ಕತ್ತರಿಸಿ ಕೊಂದು ಹಾಕಿತ್ತಲ್ಲ, ಆಗ ಬಿಡ್ಡನ ಜೊತೆಗೆ ಇದ್ದವನು ಅದೇ ಮಣಿ. ಆತನನ್ನ ಹಾಫ್ ಮರ್ಡರ್ ಮಾಡಿ ಬಿಟ್ಟು ಕಳಿಸಿದ್ರು ಪುಷ್ಪನ ಹುಡುಗರು. ಈಗ ಅದೇ ಮಣಿ ಕಿಡ್ನಾಪ್ ಮಾಡಿ ಬೆದರಿಸಿದ್ರೆ ಸೂಟ್ ಕೇಸ್ ಗಟ್ಟಲೆ ಕಾಸು ತಂದು ಸುರಿಯಬಲ್ಲ ಉದ್ಯಮಿಗಳದೊಂದು ಲಿಸ್ಟ್ ಮಾಡಿಕೊಂಡು ಬಂದಿದ್ದ. ಮೀಸೆ ಬಲ ಅನ್ನೋನವನೇ ರಾಣ ಸಿಂಗ್ ಬಿಟ್ಟಲ್ಲಿ ಕಣ್ಣಿನ ಬಿಡಲೆ. ಆಮೇಲೆ ಗೋಪಾಲ್ ಅಂತವನ್ನೆ ಅಲ್ಲವರು ಇವ್ರನ್ನೆಲ್ಲ ಇದು ಮಾಡ್ಕೊಳ ಅಂತ ಮಣಿ ಹೇಳ್ದ. ಇಲ್ಲ ಅಲ್ಲೆಲ್ಲ ಏರೆಲ್ಲ ಭಾರಿ ಪ್ರಾಬ್ಲಮ್ ಇದೆ, ಇವಾಗಲೇ ಇದಾಗೈತೆ, ಅಲ್ಲೆಲ್ಲ ಆಗೋದು ಬೇಡ, ಬೇರೆ ಹೇಳಿ ಇದ್ರೆ ಏನು ಇದ್ರೆ ಹೇಳು ಅಂತ ಅಂದರು. ಸರಿ ಅಂದ್ಬಿಟ್ಟು ನಾನು ಕೃಷ್ಣನ ಕಿಡ್ನಾಪ್ ಮಾಡೋಣ ಅಂತ ಹೇಳಿದ್ರು. ಎಸ್ ಪಿ ಆರ್ ಇದರಲ್ಲಿ ಇರೋದು ಸರ್, ಅವರು ಹಾಂ ತಿಮ್ಮೇಗೌಡ ಅವರ ರಿಲೇಷನ್ ಅಂತ. ತಿಮ್ಮೇಗೌಡ ಹಾಂ ಅರಾಕ್ ಹೌದು ಸರ್. ಅವರು 150 ವೈನ್ಸ್ ಇದೆ ಅವ್ರದ್ದು. ಆ ವೈನ್ಸ್ ಇದರಲ್ಲಿ ಇದು ಪಕ್ಕದಲ್ಲೇ ಕಾಟನ್ ಪೇಟೆ ಮೇನ್ ರೋಡಲ್ಲೇ ಇದು ಅವ್ರದ್ದು ಕಳ್ಳೆಪಟ್ಟಿ ಅಂತಿದೆ, ಅದ್ರ ಪಕ್ಕದಲ್ಲಿ ಅವ್ರದ್ದು ವೈನ್ಸ್ ಇದೆ. ಆ ಕೃಷ್ಣ ಲಿಕ್ಕರ್ ಡಿಸ್ಟ್ರಿಬ್ಯೂಷನ್ ಶಾಪ್ನ ಒಂದು ಬದಿಯಲ್ಲಿ ಸೆಂಟ್ರಲ್ ಕ್ರೈಮ್ ಬ್ರಾಂಚ್ ಇತ್ತು. ಅಲ್ಲಿಂದ ಕೂಗಳತೆ ದೂರದಲ್ಲಿ ಕೆಂಗೇರಿ ಗೇಟ್ ಪೊಲೀಸ್ ಸ್ಟೇಷನ್. ಬೆಳಗ್ಗಿನಿಂದ ಸಂಜೆ ತನಕ ಅಲ್ಲೇ ಕೂತಿರ್ತಿದ್ದ ಆತನನ್ನ ಮುಟ್ಟುವುದು ಒಂದೇ, ಹಾವಿನ ಹುತ್ತಕ್ಕೆ ಕೈ ಹಾಕೋದು ಒಂದೇ. ಆ ಕಿಡ್ನಾಪ್ನ ಅಪಾಯಗಳ ಬಗ್ಗೆ ಸ್ಪಷ್ಟ ಕಲ್ಪನೆ ಇತ್ತು ಸೋಮನಿಗೆ. ಆದರೆ ಒಂದು ವಿಷಯಕ್ಕೆ ಮಾತ್ರ ಕರೆದಲ್ಲಿಗೆ ಒಬ್ಬಂಟಿಯಾಗಿ ಬಂದು ಬಿಡುತ್ತಿದ್ದ ಕೃಷ್ಣಪ್ಪ. ಅಲ್ಲಿಗೆ ಆತನನ್ನೇ ಕಿಡ್ನಾಪ್ ಮಾಡೋದು ಅನ್ನೋ ನಿರ್ಧಾರ ಆಗಿ ಹೋಯಿತು. ಅದು ಡೆಡ್ಲಿ ಸೋಮ ತನ್ನ ಬದುಕಿನಲ್ಲಿ ಮಾಡಿದ ಕಟ್ಟ ಕಡೆಯ ತಪ್ಪು. ಅದೊಂದು ಕಿಡ್ನಾಪ್ಗೆ ಕೈ ಹಾಕಿರದಿದ್ರೆ ಸೋಮ ಇನ್ನೊಂದಷ್ಟು ದಿನ ಬದುಕಿರ್ತಿದ್ದ ಅನ್ನೋದ್ರಲ್ಲಿ ಎರಡು ಮಾತೇ ಇಲ್ಲ. ಹಾಗಾದರೆ ಆತನ ಬಗ್ಗೆ ಆ್ಯಂಟಿ ರೌಡಿ ಸ್ಕ್ವಾಡ್ಗೆ ಕರೆಕ್ಟಾದ ಮಾಹಿತಿ ಸಿಕ್ಕಿದ್ದು ಹೇಗೆ? ಅದರ ಬಗ್ಗೆ ಹೇಳಿದರೆ ಅದೇ ಒಂದು ರೋಚಕ ಎಪಿಸೋಡ್ ಆಗುತ್ತೆ. ಕಟ್ಟ ಕಡೆಯದಾಗಿ ಇಡೀ ಬೆಂಗಳೂರು ಅಂಡರ್ ವರ್ಲ್ಡ್ನ ತನ್ನ ಬೆರಳ ಇಶಾರೆಯಂತೆ ಕುಣಿಸಿದ ಆ ಡೆಡ್ಲಿ ರೌಡಿ ಇಂದಿರಾನಗರದ ಕಬರಸ್ಥಾನದಲ್ಲಿ ಜೀವ ತೆಗೆದುಕೊಂಡಿದೆ. ಇದೆಲ್ಲದರ ಬಗ್ಗೆ ಅಂಡರ್ ವರ್ಲ್ಡ್ ಫ್ಲ್ಯಾಶ್ಬ್ಯಾಕ್ನ ನೆಕ್ಸ್ಟ್ ಎಪಿಸೋಡ್ನಲ್ಲಿ ಹೇಳ್ತೀನಿ.
ಮಿಸ್ ಮಾಡ್ಕೊಳ್ಳದೆ ನೋಡಿ, ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.